नमस्ते वीक्षक प्रतिध्वनि स्वागत राज्यद्यंत गणेश हब्ब के सेटेरको विचार नावत के आरपुर मारुकटेल जन यीतिया हण्णुन को बंद निन्े वो दरकू इवती दरकू एष्टर मटिगे बदलावे जनते गणेश हब्बव आचरण निटली एष्टर मटिगे उत्सुकर अल विचार नावत निम्सकोड़ी बनी एरडु वर्षदिंद एनु अंद्रे गणेश हब्बवन्न आचरणे माडोदक्के आगिरलिल्ल कोविड केलवंदिष्टु रिस्ट्रिक्शन्स इद्वु आदरे ई सारी यावुदु रिस्ट्रिक्शन्स इल्ल एनु इल्ल हब्ब याव तर सिद्धते इदे अंत ಹೌದು ನೀವು ಹೇಳಿದ್ರೆ ನಿಜ ಯಾಕಂದ್ರೆ ಕಳೆದ ಎರಡೂವರೆ ವರ್ಷದಿಂದ ಕೋವಿಡ್ ಸಲುವಾಗಿ ಹಬ್ಬ ನೀಟಾಗಿ ಆಗಿದ್ದಿಲ್ಲ ಬಟ್ ಈ ವರ್ಷದಿಂದ ನಾವೆಲ್ಲ ಸುಮಾರು ಸಂಭ್ರಮದಿಂದ ಮಾಡಬೇಕಂತ ವಿಚಾರಣೆ ಮಾಡಿದ್ದೇವೆ ಅದಕ್ಕಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ಎಷ್ಟು ಜನ ಹುರುಪಿನಿಂದ ಬಂದು ಖರೀದಿಗಳನ್ನು ಮಾಡ್ತಾ ಇದ್ದಾರೆ ಸೋ ಇದಂತರ ಖುಷಿ ಯಾಕಂದ್ರೆ ವರ್ಷಕ್ಕೊಮ್ಮೆ ಬರೋ ಹಬ್ಬ ಇದು ಆಮೇಲೆ ಗಣಪತಿ ಅಂದ್ರೆ ಒಂದು ಮನೆಯಲ್ಲಿ ಒಂದು ದೀಪ ಇದ್ದಂಗೆ ಸೋ ವರ್ಷಕ್ಕೊಮ್ಮೆ ಬರೋ ಹಬ್ಬ ಸೋ ಇದು ಚೆನ್ನಾಗಿ ಆಮೇಲೆ ಅದಕ್ಕೆ ನಾವು ವರ್ಷಕ್ಕೊಮ್ಮೆ ಬರೋದಂತ ನಾವು ನೀಟಾಗಿ ಆಡಂಬರದಿಂದ ಮಾಡ್ತಿದ್ದೇವೆ ಸೋ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯ ಎಲ್ಲರಿಗೂ ಇಲ್ಲಿ ವ್ಯಾಪಾರ ಬಿಸಿನೆಸ್ ಮಾಡಕ್ಕೆ ಬಂದಿದ್ದೀವಿ ನಮಗೆ ಈ ಸರ್ಕಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮಷ್ಟು ವರಿಷ್ಠ ಯಾರಿಗೂ ಬೇಕಾಗಿಲ್ಲ ನಮಗೆ ಬಿಜೆಪಿ ಬೇಕು ಬಿಜೆಪಿ ಬೇಕು ಕಾಂಗ್ರೆಸ್ ಅಂತ ದರಿದ್ರ ಸರ್ಕಾರ 3 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ಬಟ್ಟೆಗಳು ನೋಡಿ ಯಾವ ತರ ಇದೆ ಅಂತ ನಾವು ರೈತರು ತಿನ್ನೋಕೆ ಕೂಡ ಊಟ ಇಲ್ಲ ಗತಿ ನಮಗೆ ಆ ಕಾಲ ಬಂದ್ಬಿಟ್ಟೈತೆ ಕಾಂಗ್ರೆಸ್ ಸರ್ಕಾರ ಅದಕ್ಕೋಸ್ಕರ ದಯವಿಟ್ಟು ನಮಗೆ ಇನ್ನೊಂದು ದರಿದ್ರ ಸರ್ಕಾರ ಬೇಕಾಗಿಲ್ಲ ದಯವಿಟ್ಟು ನಮ್ಮ ಬಿಜೆಪಿ ಸರ್ಕಾರ ಗೆಲ್ಲಿಸಬೇಕು ಅಂತ ನಮ್ಮ ಉದಾಹರಣೆ ಸರ್ ನಾವು ಕೇಳ್ಕೊಂತ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಪ್ರತಿಯೊಂದು ತಾಲೂಕಲ್ಲಿ ನಾವು ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಹೇಳಿ ಕೇಳ್ಕೊಂತ ಇದ್ದೀವಿ ಪ್ರತಿಯೊಂದು ತಾಲೂಕಲ್ಲಿ ಕೇಳ್ಕೊಂತ ಇದ್ದೀವಿ ಪ್ರತಿಯೊಂದು ಓಬಳಿಯಲ್ಲಿ ಕೇಳ್ಕೊಂತ ಇದ್ದೀವಿ ದಯವಿಟ್ಟು ನಮ್ಮ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ನಂಬರ್ಗಳು ಜೆಡ್ ಪಿ ನಂಬರ್ಗಳು ಟಿ ಪಿ ಎಸ್ಸು ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಂಡು ನಮಗೆ ಕಾಂಗ್ರೆಸ್ ಸರ್ಕಾರ ಬೇಕಾಗಿಲ್ಲ ಬಿಜೆಪಿ ಸರ್ಕಾರ ಬೇಕು ಸರ್ ಸರ್ ಇವಾಗ ಕಾವೇರಿ ನೀರನ್ನ ಇವಾಗ ದಿನಕ್ಕೆ 5000 ಕ್ಯೂಸೆಕ್ ನೀರು ತರ ಏನು ಇದಕ್ಕೆ ಬಿಡ್ತಾರೆ ತಮಿಳುನಾಡಿಗೆ ಹರಿಸ್ತಿದ್ದಾರೆ ಏನು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾರೆ ಸರ್ ನಮಗೆ ಅನಿಸ್ತಾ ಇರೋದು ಏನು ಗೊತ್ತಾ ಅನಿಸಿಕೆ ಅದು ಗೊತ್ತಾಯಿತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋದು ಸುಮ್ಮನೆ ಇವಾಗ 5 ಕೊಟ್ಟವರು ಅವರು ಅನಿಸಿಕೆ ಏನು ಕೊಟ್ಟವರು ಒಂದು ಫ್ರೀ ಒಂದು ಕೊಟ್ಟವರು ಬಸ್ಸು ಫ್ರೀ ಕೊಟ್ಟಿರೋದು ಯಾವುದು ಲೇಡೀಸ್ಗೆ ನನ್ನ ಹೆಂಡ್ರೆ ಓಡ್ತಾವಳೆ ಸರ್ ಬಸ್ಸಲ್ಲಿ ನಾನು ಬಿಟ್ಬಿಟ್ಟು ಬಸ್ಸಲ್ಲಿ ಓಡ್ತಾವಳೆ ನಾನೇನು ಮಾಡಲಿ ಫ್ರೀ ರೀ ನಾನು ಓದ್ತಾ ಇದ್ದೀನಿ ಅಂತಾಳ ನಾನೇನು ಮಾಡಲಿ ಆಮೇಲೆ ಸರ್ ಕರೆಂಟ್ ಬಿಲ್ಲು ಕರೆಂಟ್ ಬಿಲ್ ಮಾಡೋರಲ್ಲ ಕರೆಂಟ್ ಬಿಲ್ಗೆ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮದು ಬಂದು ಒಂದು ಅಂಗಡಿ ಇದೆ ನಮ್ಮದು ಕರೆಂಟ್ ಬಿಲ್ಲು 200 ಯೂನಿಟ್ ಫ್ರೀ ಅಂತ ಕೊಡ್ತಾವ್ರೆ 200 ಯೂನಿಟ್ ಬಿಟ್ಬಿಟ್ಟು 400 ಯೂನಿಟ್ ಮೇಲೆ ಬತ್ತಾಯಿತ ಸರ್ ಕರೆಂಟ್ ಬಿಲ್ಲು ರೇಟ್ ಆಮೇಲೆ ಅಕ್ಕಿ ಒಂದು ನಮ್ಮದು ಅಕ್ಕಿ ನಾವು ಬಡವರು ಸರ್ ಒಂದು ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಅಕ್ಕಿ ಫ್ರೀಯಾಗಿ ನಮಗೆ ತಿಂಗಳಿಗೆ ಒಂದು ಸರಿ ಧಾರಾಳವಾಗಿ ಹೊಟ್ಟೆ ತುಂಬ ತಿಂತಾ ಇದ್ದೀವಿ ಸರ್ ಅಕ್ಕಿ ನಾವು ನಿಜವಾಗ್ಲು 3 ಕೆಜಿ ಸರ್ 3 ಕೆಜಿ ಎಷ್ಟು ದಿನ ತಿನ್ಬೋದು ನೀವೇ ಯೋಚನೆ ಮಾಡಿ ಒಂದು ಮನುಷ್ಯನಿಗೆ 3 ಕೆಜಿ ಅಕ್ಕಿ ಎಷ್ಟು ದಿನ ತಿನ್ಬೋದು ನೀನು ದುಡ್ಡು ಹಾಕ್ತೀನಿ ಅಂತೀಯ ದುಡ್ಡಿರ್ತದ ಸರ್ ನಮ್ಮ ಹತ್ರ ಏನಿ ಸರ್ ಇಂಥ ಸರ್ಕಾರ ಸರ್ ಇವಾಗ ಹೋದ ವರ್ಷ ಒಂಚೂರು ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಆದ್ರೆ ಈ ಸರಿ ಆತರ ರಿಸ್ಟ್ರಿಕ್ಷನ್ಸ್ ಏನು ಇಲ್ವಲ್ಲ ಏನಿಲ್ಲ ವ್ಯಾಪಾರ ಇಲ್ಲ ಮಾರ್ಕೆಟ್ ಜನ ಬರ್ತಿರೋದು ಆದ್ರೂ ಜನನೂ ಇದಾರೆ ಸರ್ ವ್ಯಾಪಾರಗಳು ಜಾಸ್ತಿ ಇದಾರೆ ಬಿಸ್ನೆಸ್ ಮಾಡೋರು ಕಮ್ಮಿ ವ್ಯಾಪಾರ ಮತ್ತೆ ರೆಸ್ಪಾನ್ಸ್ ಹೆಂಗಿದೆ ಸರ್ ಒಂದು ಲೆಕ್ಕಾಚಾರದಲ್ಲಿ ಇವಾಗ ಹೇಳ್ಬೇಕು ಅಂತ ಅಂದ್ರೆ ಹೂ ಆಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗಿದಾವೆ ಅಂತ ಆಚಾರ ಟಾಕು ಸೊ ಇವತ್ತೇ ಆಗಿದೆ ಪ್ರೈಸಸ್ ಅಂತ ಇವತ್ತೇನು ನಾರ್ಮಲ್ ಆಗಿ ಹೋಗ್ತಾ ಇದೆ ಸರ್ ಅಷ್ಟು ಫಾಸ್ಟ್ ಇಲ್ಲ ವ್ಯಾಪಾರ ಸರ್ ಸಂಜೆ ಆಗೋ ಸಂಜೆ ಸ್ವಲ್ಪ ಆಗ್ಬೋದು ಇವಾಗ ಮಧ್ಯಾಹ್ನ ಅಲ್ವಾ ಸ್ವಲ್ಪ ಕಮ್ಮಿನೇ ಸಾಯಂಕಾಲ ಇಲ್ಲ ಬೆಳಗ್ಗೆ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯದ ರಾಜಧಾನಿಯಲ್ಲಿ ಗಣೇಶನ ಹಬ್ಬಕ್ಕೆ ಹೂವು ಮತ್ತು ಹಣ್ಣು ಖರೀದಿ ಏನೇ ವಿಚಾರಗಳಿರ್ಬೋದು ಜನ ಮುಗಿಬಿದ್ದು ಹೂವು ಮತ್ತು ಹಣ್ಣು ಕೊಳ್ತಿರ್ತಕ್ಕಂಥದ್ದು ಸೊ ಈ ವಿಚಾರವಾಗಿ ಕೆಲವೊಂದಿಷ್ಟು ಜನ ದರಗಳು ತುಂಬ ಹೆಚ್ಚಾಗಿವೆ ಅಂತಂದರೆ ಇನ್ನು ಕೆಲವೊಂದಿಷ್ಟು ಜನ ವ್ಯಾಪಾರನೇ ಆಗ್ತಿಲ್ಲ ಅಂತ ಬೇಸರದ ಒಂದು ಮುನಿಸನ್ನು ಹೊರಹಾಕಿರ್ತಕ್ಕಂಥದ್ದು ಸೊ ಈ ಒಂದು ವಿಚಾರವಾಗಿ ಯಾವ ರೀತಿಯಾಗಿ ಗಣೇಶನ ಹಬ್ಬ ಮತ್ತಷ್ಟು ರಂಗೇರುತ್ತೆ ರಾಜ್ಯದ ರಾಜಧಾನಿಯಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತವೆ ಗಣೇಶನ ಹಬ್ಬದಲ್ಲಿ ಅನ್ನೋದನ್ನು ಎಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಅಲ್ಲಿ ತನಕ ನೋಡಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ